ಹುಬ್ಬಳ್ಳಿಯಲ್ಲಿ ಅತಿವೃಷ್ಟಿಯಿಂದ ಹಾನಿಗೊಳಗಾದ ಪ್ರದೇಶಗಳಿಗೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವ ಹಾಲಪ್ಪ ಆಚಾರ್ ಭೇಟಿ ನೀಡಿ ಪರಿಶೀಲಿಸಿದರು. ಶಾಸಕ ಅರವಿಂದ್ ಬೆಲ್ಲದ್, ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಸೇರಿದಂತೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ನಂತರ ಸಚಿವ ಹಾಲಪ್ಪ ಮುಂಗಾರು ಹಂಗಾಮಿನಲ್ಲಿ ಅತಿವೃಷ್ಟಿಯಿಂದಾಗಿ ನೆಲಕುರುಳಿದ ಮನೆಗಳು ಮಾನವ ಹಾಗೂ ಜಾನುವಾರುಗಳ ಜೀವಹಾನಿಗೆ ಪರಿಹಾರ ಮೊತ್ತವನ್ನು ಪರಿಷ್ಕರಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಮಳೆ ಸಂತ್ರಸ್ತರಿಗೆ ಪರಿಹಾರ ನೀಡಲು ಹಣಕಾಸಿನ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಪರಿಷ್ಕೃತ ಪರಿಹಾರ ಮೊತ್ತ ಜೂನ್ 1ರ ನಂತರ ಹಾನಿಗೊಳಗಾದ ಮನೆಗಳಿಗೆ ಅನ್ವಯವಾಗಲಿದೆ. ಮುಂಗಾರು ಹಂಗಾಮಿನಲ್ಲಿ 157 ಮನೆಗಳಿಗೆ ಭಾಗಶಃ ಹಾನಿಯಾಗಿದೆ. ಇದನ್ನು ಪರಿಶೀಲಿಸಿ ಜಿಲ್ಲಾಡಳಿತ ಸೂಕ್ತ ಪರಿಹಾರ ನೀಡುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದೆ ಎಂದು ಹೇಳಿದರು. ಮನೆಗಳು ಕೂಡ ಸ್ವಲ್ಪ ಹಾಳಾದದ್ದನ್ನು ಇವತ್ತಿಲ್ಲ ಅಂತ ಕಾಣ್ತಾ ಇದ್ದೀನಿ. ಇವತ್ತು ಅರೂರು ಗ್ರಾಮದಲ್ಲಿ ಇಬ್ಬರು, ಒಂದು ಯಲ್ಲಪ್ಪ ಬಗ್ಗಿರಪ್ಪ ದುಳಪ್ಪನವ್ರದ್ದು ಒಂದು ಮನೆ, ರಾಮಪ್ಪ ದುಂಡಪ್ಪ ಕಂತಿಗೌಡ ಮನೆ ಇವತ್ತು ಹಾಳಾಗಿರೋದನ್ನು ಕಾಣ್ತಾ ಇದ್ವಿ. ತಕ್ಷಣ ಇವತ್ತು ನಾವೇನಂದರೆ ಮೊದಲಾಗೆ ನಮ್ಮದು ಎನ್ ಡಿ ಆರ್ ಎಫ್ ನಾನು ಪ್ರಕಾರ ಕೊಡ್ತಾ ಇದ್ವಿ. ಇಲ್ಲಿವರೆಗೂ ನಮ್ಮ ಡಿ ಸಿ ಅವರು ತಕ್ಷಣ ಯಾವುದಾಗಿರುತ್ತೆ ಆದಂಥ ಮನೆಗೆ ಪರಿಹಾರ ಕೊಡ್ತಕ್ಕಂಥದ್ದನ್ನು ಜಿಲ್ಲಾಡಳಿತ ಮಾಡ್ತಾ ಇತ್ತು. ಆದರೆ ಇವತ್ತು ನಿನ್ನೆ ಒಂದು ಹೊಸ ಸರ್ಕಾರ ಆದೇಶ ಮಾಡಿ